ಸಾರ್ಥಕ ಬದುಕಿನ ಸಾಧಕ. ನಾವು ಅದರಲ್ಲಿ ದೇವೀಜಿಯವರ ಒಂದು ಬಾಲ್ಯದ ಬಗ್ಗೆ ತಿಳ್ಕೊಂಡಿದ್ವಿ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಏನು ಮಾಡಿದ್ವಿ ತಿಳ್ಕೊಂಡಿದ್ವಿ. ಮುಂದೆ ನಾವು ಡಿ ವಿ ಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಅದಾದಮೇಲೆ ಡಿ ವಿ ಜಿ ಮುಳಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂಥ ಮುಳಬಾಗಿಲಲ್ಲಿ ಇವರು ಏನು ಮಾಡಿರ್ತಕ್ಕಂಥದ್ದು ಹುಟ್ಟಿದಂಥದ್ದು ಯಾರು ಡಿ ವಿ ಜಿ ಅವರು ಮೊದಲ ಡಿ ವಿ ಗುಂಡಪ್ಪ ಅವರು. ಅವರು ಪ್ರಥಮ ಒಂದು ಲೋಯರ್ ಸೆಕೆಂಡರಿ ಅಂತಂದರೆ ಪ್ರಾಥಮಿಕ ಶಿಕ್ಷಣ, ಪೂರ್ವ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಇವುಗಳೆಲ್ಲವನ್ನು ಆಂಗ್ಲೋ ವರ್ನಾಕ್ಯುಲರ್ ಅನ್ನುವಂಥ ಒಂದು ಶಾಲೆ ಸ್ಕೂಲು ಆ ಸ್ಕೂಲ್ನಲ್ಲಿ ಬೆಳೆಸ್ತಾರೆ. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು. ಆದರೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅನ್ನೋದನ್ನು ಒಂದನ್ನು ನಾವು ನೆನಪಿಟ್ಕೋಬೇಕು. ಏನಪ್ಪಾ ಅದು ಅಂತಂದರೆ ಶಾಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಇರಲಿಲ್ಲ, ಕೆಲವೊಂದು ಕಡೆಗಳಲ್ಲಿ ಮಾತ್ರ ಇತ್ತು. ಬೇರೆ ಕಡೆ ಹೋಗಬೇಕು ಅಂತಂದರೆ ಜೊತೆಗೆ ಇನ್ನೊಂದೇನು ಅಂತಂದರೆ ಅವತ್ತಿನ ಪರಿಸ್ಥಿತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬ ಹೊಡೆತವನ್ನು ಬೀಳುತ್ತಿದ್ದೆ. ಯಾವುದ್ರ ಮೇಲಪ್ಪ ಅಂತಂದರೆ ಈ ಒಂದು ಶಿಕ್ಷಣದ ಮೇಲೆ. ಯಾಕೆಂತಂದರೆ ಶಿಕ್ಷಣವನ್ನು ಕೊಡಿಸೋದಕ್ಕೆ ಬೇರೆಯವರು ಕಳಿಸ್ಬೇಕು, ಅಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಇವುಗಳೆಲ್ಲವನ್ನು ಲೆಕ್ಕ ಹಾಕೊಂಡು ಆಲ್ಮೋಸ್ಟ್ ಅಲ್ಲೂ ಅತಿ ಹೆಚ್ಚು ಜನ ಏನು ಮಾಡ್ತಾ ಇದ್ರು ಆ ಒಂದು ಶಾಲೆಯಿಂದಲೇ ಮುಡಿಸ್ಬಿಡ್ತಾ ಇದ್ರು ಅಥವಾ ಶಾಲೆಗೆ ಹೋಗೋದನ್ನು ನಿಲ್ಲಿಸ್ಬಿಡ್ತಾ ಇದ್ರು. ಅಂತ ಒಂದು ಕಷ್ಟದ ಪರಿಸ್ಥಿತಿಗಳಿಂದ ಇರುತ್ತಿತ್ತು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ, ಯಾಕಂದ್ರೆ ಬೇರೆ ಸ್ಕೂಲ್ ಹೋಗಿ ಓದಬೇಕಿತ್ತು. ಆದರೆ ಹಣದ ಅನುಕೂಲವಿಲ್ಲ, ನನ್ನ ಮುಂದೆ ಹೇಳಿದೆ ಆಗ ಹಣದ ಅನುಕೂಲ ಅಷ್ಟು ಇರಲಿಲ್ಲ. ಯಾಕೆಂದರೆ ಈಗ ಹೇಗೆ ಕೊರೋನಾ ಬಂದು ಹಣದ ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇದ್ದು, ಅದಕ್ಕಿಂತ ಹೆಚ್ಚಿನ ಸಮಸ್ಯೆ ಏನಾಗಿತ್ತಪ್ಪ ಅಂತಂದರೆ ಜನತೆಯನ್ನು ಕಾಡ್ತಾ ಇತ್ತು. ಹಿಂದಿನ ಅಂದಿನ ದಿನಗಳಲ್ಲಿ ಅವಾಗೇನು ರೂಪಾಯಿಗಳ ಲೆಕ್ಕವನ್ನು ನಡೀತಾ ಇತ್ತು, ಈಗಿನ ಕೋಟಿ ಸಾವಿರಗಳಲ್ಲಿ ನಡೀತಾ ಇರ್ತಾರೆ, ಸಾವಿರ ಲೆಕ್ಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಲಕ್ಷ ಕೋಟಿಗಳಲ್ಲಿ ಡೀಲ್ಗಳು ನಡೀತಕ್ಕಂಥದ್ದು ಲೆಕ್ಕಾಚಾರಗಳು ನಡೀತಕ್ಕಂಥದ್ದು. ಆದರೆ ಇವತ್ತಿನ ಒಂದು ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಇರೋದು, ಆದರೆ ಅಂದಿನ ದಿನಗಳಲ್ಲಿ ಒಂದು ರೂಪಾಯಿ ಎಂಟಾಣಿ ನಾಲ್ಕಾಣಿ ಪೈಸೆಗಳು ನಡೀತಿದ್ದಂಥ ಕಾಲ, ಆಗ ತುಂಬ ಹಣಕ್ಕೆ ಕಷ್ಟ ಇತ್ತು. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದ್ರು. ಓದು ಸಾಕಿಲ್ಲ ಮಕ್ಕಳು ಓದೋ ಬೇಡ, ಯಾಕಂದರೆ ಓದಿಸುವಂಥ ಸಾಮರ್ಥ್ಯ ನಮಗಿಲ್ಲ, ಬೇರೆಯವ್ರು ಕಳಿಸ್ಬೇಕು, ಅಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ ನೋಡ್ಕೊಳ್ತಕ್ಕಂಥವ್ರು ಯಾರು, ಇವರೆಲ್ಲ ಸಮಸ್ಯೆಯನ್ನು ನೋಡ್ಕೊಂಡು ಇವರ ಅಪ್ಪ ಮತ್ತು ಇವರ ಅಜ್ಜಿ ಇವರು ಕೂಡ ಸಾಕು, ಓದು ಇಲ್ಲಿಗೆ ನಿಲ್ಲಿಸ್ಬಿಡು ಅವ್ರು ನಿಲ್ಲಿಸ್ಬಿಡು. ಆದರೆ ಡಿ ವಿ ಜಿಯವರ ಬಾಕೆ ಮತ್ತು ಅವರ ಸಹಾಯಕ ಗ್ರಂಥವನ್ನು ರಚಿಸಿದ್ರು. ಆದರೆ ಡಿ ವಿ ಜಿಯವರ ಪುಣ್ಯ ಏನೋ, ಅವರು ಓದುವಂಥ ಒಂದು ಏನು ಋಣ ಇತ್ತು, ಅದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಒಳ್ಳೆಯ ಸಾಹಿತ್ಯ ಸಿಗಬೇಕಾಗಿತ್ತು. ಸೊ ಹಂಗಾಗಿ ಅವರ ಪುಣ್ಯ ಏನು ಅಂತ ಅವರಿಗೆ ಭಾಗ್ಯವಂತನಾಗಿ ಸಿಕ್ತವ್ರು ಯಾರಪ್ಪ ಅಂತಂದರೆ ರಸೂಲ್ ಖಾನ್. ಯಾರು ರಸೂಲ್ ಖಾನ್? ಮುಸ್ಲಿಂ ವ್ಯಕ್ತಿ ರಸೂಲ್ ಖಾನ್ ಅಂತಕ್ಕಂಥವ್ರು ಮುಸ್ಲಿಂ ವ್ಯಕ್ತಿ. ಈ ಮುಸ್ಲಿಂ ವ್ಯಕ್ತಿ ಇವರಿಗೆ ಸಹಾಯಕ್ಕೆ ಬರ್ತಾರೆ. ಆತನೊಬ್ಬ ಬಡ್ಡಿ ಹೊಡೆಯ ವ್ಯಕ್ತಿ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಬಡ್ಡಿಗಳನ್ನು ಇದ್ದಂದರೆ ಕುದುರೆ ಬಡ್ಡಿಗಳಲ್ಲಿ ಏನು ಮಾಡ್ತಾ ಇದ್ರು, ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜನರನ್ನು ಏನು ಮಾಡ್ತಾ ಇದ್ರು ಸಾಗಿಸ್ತಾ ಇದ್ರು. ಇವುಗಳೆಲ್ಲ ಇರ್ತಾ ಇತ್ತು. ಈಗ ಬಸ್ಸಿನ ವ್ಯವಸ್ಥೆಗಳು ಜಾಸ್ತಿ ಇದೆ, ಆದರೆ ಹಿಂದಿನ ಕಾಲದಲ್ಲಿ ಬಸ್ ಯಾವುದು ಇರಲಿಲ್ಲ. ಹೌದಲ್ವ? ಹಾಗಾಗಿ ಏನು ಮಾಡ್ತಿದ್ರು, ಬಡ್ಡಿಗಳ ಸಹಾಯದಿಂದ ಹೋಗ್ತಾ ಇದ್ರು, ಬಡ್ಡಿ ನೋಡ್ತಾ ಇದ್ದ. ಬಡವ ಪ್ರಾಮಾಣಿಕ. ಹೌದು, ಯಾರು ಬಡತನದಿಂದ ಬಂದಿರ್ತಾರೋ ಅಂತ ಪ್ರಾಮಾಣಿಕತೆ ಜಾಸ್ತಿ ಇರುತ್ತೆ. ಆ ಪ್ರಾಮಾಣಿಕ ವ್ಯಕ್ತಿ ಯಾರಾಗಿದ್ದ? ರಸೂಲ್ ಖಾನ್. ಡಿ ವಿ ಜಿ ಅವರ ತಂದೆಗೆ ಬೇಕಾಗಿದ್ದವನು ಈ ರಸೂಲ್ ಖಾನ್. ಡಿ ವಿ ಜಿ ಅವರ ತಂದೆಗೆ ತುಂಬ ಆಪ್ತ ಸ್ನೇಹಿತ. ನೋಡಿ, ಅಂದಿನ ಕಾಲದಲ್ಲಿ ಧರ್ಮ ಯಾವುದಾದ್ರೇನು, ಜಾತಿ ಬೇ ಯಾವುದಾದ್ರೇನು, ಇವರು ಮುಸ್ಲಿಂ ವ್ಯಕ್ತಿ. ಡಿ ವಿ ಜಿ ಅವರ ತಂದೆ ಹಿಂದೂ ವ್ಯಕ್ತಿ. ಅವರಿಬ್ರು ಕೂಡ ತುಂಬ ಆತ್ಮೀಯರು. ಅಂದ್ರೆ ಏನಾಗಿದ್ರು, ಇವರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ರು, ಅಂತಹ ವ್ಯಕ್ತಿ ಆಗಿದ್ರು. ಗುಂಡಣ್ಣ ತುಂಬ ಚುರುಕು, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ರಸೂಲ್ ಖಾನ್ ಹೇಳ್ತಾ ಇರೋದು. ಗುಂಡಣ್ಣ ತುಂಬ ಚುರುಕಾದ ಹುಡುಗ. ಗುಂಡಣ್ಣ ತುಂಬ ಚುರುಕಾಗಿತ್ತು. ಚುರುಕು ಅಂದರೆ ಬುದ್ಧಿವಂತ, ಏನು ಪಾದರಸ ಅಂತ ಹೇಳ್ತೀವಲ್ಲ ನಾವು, ಒಂದು ಮರ್ಕುರಿ ಅಂತ ಕರಿತೀರಲ್ಲ, ಆ ರೀತಿ ಪಾದರಸದಂತೆ ಇರ್ತಕ್ಕಂಥವ್ನು. ಹಂಗಾಗಿ ಅವನ ಓದಲಿಸ್ಕೊಂಡು ಮುಂದೆ ಓದಲೇಬೇಕು. ಯಾಕಂತಂದರೆ ಅದರಲ್ಲಿ ಅಷ್ಟೊಂದು ಜ್ಞಾನದ ಭಂಡಾರ ಇದೆ. ಹಂಗಾಗಿ ಆತನನ್ನು ಓದಿಸಿದ್ರೆ ಮುಂದೆ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಸಿಗ್ತಾನೆ ಅಂತ ಅವ್ರಿಗೆ ಅವತ್ತೇ ಅನಿಸಿತ್ತು. ಹಂಗಾಗಿ ಏನಮ್ಮ ಏನು ಮಾಡ್ತಾ ಇದ್ದಾರೆ, ಓದಿಸಿ ಅಂತ ಇವರು ಹೇಳ್ತಾ ಇದ್ದಾರೆ. ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ, ಹಠವನ್ನು ಹಿಡಿದ, ಒಂದು ನಿರ್ಧಾರನೇ ಹೊಟ್ಟೆ ಇಲ್ಲ, ಓದಬೇಕು ಅನ್ನೋದಕ್ಕೆ ಅಂದ್ಕೊಂಡು ನಿಲ್ಲಿಸಂಗಿಲ್ಲ ಅಂತ. ನೀವೆಲ್ಲ ಏನಾದರೂ ಹೇಳಿ, ಮುಂದೆ ಅವ್ರು ಹೇಳ್ತಾರೆ, ನೀವೆಲ್ಲ ಏನಾದರೂ ಹೇಳಿ, ನಿಮ್ಮ ಅಜ್ಜಿ ಆದರೂ ಒಪ್ಕೊಳ್ಳಿ ಒಪ್ಕೊಳ್ಳದೆ, ನಿಮ್ಮ ತಂದೆಗೆ ಒಪ್ಕೊಳ್ಳಿ ಒಪ್ಕೊಳ್ಳದೆ, ನನಗೆ ಅದೆಲ್ಲ ಬೇಕಾಗಿಲ್ಲ. ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸ್ಕೊಂಡು ಬೋರಿನಪೇಟೆಗೆ ಹೋಗ್ತೀನಿ, ಅವನ ನನ್ನ ಬಂಡಿ ಅಂದರೆ ಕುದುರೆ ಗಾಡಿ ಅಲ್ಲಿ ಕೂರಿಸ್ಕೊಂಡು ಹೋಗ್ತೀನಿ, ಕೂರಿಸ್ಕೊಂಡು ಇಲ್ಲಿಗೆ ಹೋಗ್ತೀನಿ, ಬೋರಿನಪೇಟೆಗೆ ಹೋಗ್ತೀನಿ. ಬೋರಿನಪೇಟೆ ಅಂದರೆ ಬಂಗಾರಪೇಟೆ ಅಂತ ಏನು ಕರಿತೀರ, ಬಂಗಾರಪೇಟೆಗೆ ಹೋಗ್ತೀನಿ. ಅಲ್ಲಿ ಬೆಂಗಳೂರಿನಲ್ಲ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ. ಅಲ್ಲಿಂದ ಬೆಂಗಳೂರಿಗೆ ಟ್ರೈನ್ಗಳು ಹೋಗ್ತಾ ಇತ್ತು. ಆ ಟ್ರೈನ್ಗಳು ಏನು ಮಾಡ್ತೀನಿ ನಾನು, ಹತ್ತಿಸ್ಬಿಡ್ತೀನಿ ಬೆಂಗಳೂರಿಗೆ ಹೋಗುವಂಥ ಟ್ರೈನ್ ಹತ್ತಿಸಿ, ಟಿಕೆಟನ್ನು ನಾನೇ ತಗೊಳ್ತೀನಿ, ತಗೊಂಡ್ಬಿಟ್ಟು ಹತ್ತಿಸ್ತೀನಿ. ಅದರ ಜೊತೆಗೆ ಒಂದು ರೂಪಾಯಿ ಕೈಗೆ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಕೈ ಖರ್ಚಿಗೆ ಒಂದು ರೂಪಾಯಿ ಕೊಟ್ಟ, ಒಂದು ರೂಪಾಯಿಗೆ ತುಂಬ ಬೆಲೆ ಇತ್ತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು
ಹತ್ತು ರೂಪಾಯಿ 50 ರೂಪಾಯಿ 100 ರೂಪಾಯಿನ ಬೇರೆ ವ್ಯಕ್ತಿಗಳಿಗೆ ಕೊಡದೇ ಇರುವಂತಹ ಕಾಲಘಟ್ಟ. ಆದ್ರೆ ಅಂದಿನ ದಿನಗಳಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಇಂಥ 1 ರೂಪಾಯಿಗೂ ಬೆಲೆ ಇತ್ತು, ಜೊತೆಗೆ ಮಾನವೀಯತೆಗೆ ಮತ್ತೆ ಸಂಬಂಧಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತಾ ಇದ್ರು. ಹಂಗಾಗಿ ಅಲ್ಲಿ ಹೋಗಿ ಕರ್ಕೊಂಡೋಗಿ ಅವನ್ನ ಟ್ರೈನನ್ನ ಕೊಡಿಸಿ ಟಿಕೆಟ್ ಕೊಡಿಸ್ತೀನಿ, ಜೊತೆಗೆ 1 ರೂಪಾಯಿ ಕೈ ಖರ್ಚು ಕೊಟ್ಬಿಡ್ತೀನಿ, ಅವ್ನು ಹೋಗಿಯಲ್ಲಿ ಓದ್ಕೊತಾನೆ, ಹಿಂಗೋ ಒಂದು ಜೀವನ ನೋಡ್ಕೊತಾನೆ ಓದ್ಕೊತಾನೆ ಅಂತ. ಅವನ ಓದು ಮಾತ್ರ ನಡೀಲೇಬೇಕು, ಯಾವುದೇ ಕಾರಣಕ್ಕೂ ಅವ್ನು ಓದು ನಿಲ್ಲಂಗಿಲ್ಲ, ನಡೀತಾನೆ ಇರಬೇಕು ಅಂತ. ರೆಸರ್ವ್ ಕಾರ್ನ ಹೆಂಗ್ ನಿರ್ಧಾರ ಎಲ್ಲರನ್ನು ದುಂಬಳಿಸಿತು, ರೆಸರ್ವ್ ಕಾರ್ನ ಈ ಒಂದು ನಿರ್ಧಾರ ಎಲ್ಲರಿಗೂ ದುಂಬಳ ದುಂಗು ಅಂದ್ರೆ ಶಾಖ ಆಗೋಯ್ತು, ಸಿಕ್ಕಾಪಟ್ಟೆ ಶಾಖ ಆಯ್ತು. ಇವನು ಎಂತ ಸಾಮಿನ ಹೇಳ್ದಂಗೆ ಮಾಡುವಂಥವನ್ನೇ ಕರ್ಕೊಂಡು ಹೋಗ್ಬಿಡ್ತಾನೆ, ಬಿಟ್ಬಿಟ್ರೆ ಮುಂದೆ ನನ್ನ ಮಗನ ಖುಷಿಯನ್ನು ಅಲ್ಲಿ ಇಲ್ಲಿ ನೋಡ್ಕೊತಾನೆ, ಊಟಕ್ಕೆ ಏನು ಮಾಡ್ತಾನೆ, ರಾತ್ರಿಯಲ್ಲಿ ನೋಡ್ಕೊತಾನೆ, ಅವನನ್ನ ಜೋಪಾನ ಮಾಡ್ತಕ್ಕಂಥವ್ರು ಯಾರು, ತಲೆ ಕೆಟ್ಟೋಯ್ತು. ಎಲ್ಲ ಅವನು ಹೇಳಿದಂತೆ ನಡೆಯಿತು, ಅವನು ಹೇಳ್ದಂಗೆ ಮಾಡ್ದ, ಅವ್ರಿಗೆ ಕರ್ಕೊಂಡು ಹೋದ. ಕರ್ಕೊಂಡು ಹೋಗ್ಬಿಟ್ಟು ಬೋರಿಂಗ್ ಬೆಳಗ್ಗೆ ಹೋಗ್ತಾನೆ, ಅಲ್ಲಿ ಬೆಂಗಳೂರು ಪ್ರಯಾಣ ಕೊಡಿಸಿ ಟಿಕೆಟ್ ತಾನು ತಗೊಂಡು 1 ರೂಪಾಯಿ ಖರ್ಚು ಕೊಡ್ತಾನೆ. ಆದರೆ ಅವನ್ನೆಲ್ಲವನ್ನ ಹಿಂದೆ ಯಾರೋ ಅಂತಂದು ಏನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಆದರೆ ಇದೆಲ್ಲ ರಸೂಲ್ ಖಾನ್ ದಯೆ ಅಂತಲೇ ಹೇಳಬೇಕು, ಅದರಲ್ಲಿದ್ದಂಥ ಕರುಣೆ ಮಾನವೀಯತೆಯಿಂದನೇ ಅವ್ರು ಏನು ಮಾಡಿದ್ದು ಮುಂದಕ್ಕೆ ಓದಿದ್ರು. ಇಲ್ಲ ಅಂದ್ರೆ ಓದ್ತಾರೆ, ಅವರು ಹಠ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ತಂದೆ ಅಜ್ಜಿ ಏನು ಮಾಡ್ತಿರ್ಲಿಲ್ಲ, ಓದಿಸ್ತಿರ್ಲಿಲ್ಲ, ನಮ್ಗೆ ಕೊಡೋ ಅಂತ ಬಿಡ್ತಾ ಇದ್ರು. ಆದರೆ ಹಂಗೆ ಆಗಲಿಲ್ಲ. ವಿಶ್ವೇಶ್ವರಯ್ಯ ಒಂದು ಮಾತ್ರರಾಗಿದ್ದಾಗ ವಿಶ್ವೇಶ್ವರಯ್ಯ ಅವರಂತಂದ್ರೆ ಶ್ರೇಷ್ಠ ಮಹಾನ್ ಯಾರು, ಇಂಜಿನಿಯರ್ ಓದಲ್ಲ ಇಂಥ ವ್ಯಕ್ತಿ ಅಂತಂದ್ರೆ ಅಸಾಮಾನ್ಯ ವ್ಯಕ್ತಿ. ಅವರು ದಿವಾನರಾಗಿದ್ದರು ನಮ್ಮ ಒಂದು ಮೈಸೂರಿಯ ಸಂಸ್ಥಾನಕ್ಕೆ. ಆಗ ಆಗಿನ ಕಾಲ ಡಿ ವಿ ಜಿ ಆಗಿರುವ ಪತ್ರಕರ್ತ, ಆಗ ಅವ್ರು ಓದಿದ್ರು. ಯುವ ಪತ್ರಕರ್ತರಾಗಿ ಅಂತಂದ್ರೆ ಪತ್ರಿಕಾ ಪೇಪರ್ಗಳಲ್ಲಿ ರಿಪೋರ್ಟರ್ಗಳಾಗಿ ವರ್ಕ್ ಮಾಡ್ತಾರೆ ನೋಡಿ, ಆ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆಗ ದಸರಾ ಉತ್ಸವ ಮತ್ತು ಇದೇ ಸಂದರ್ಭಗಳಲ್ಲಿ ದಸರಾ ಉತ್ಸವ ನಡೀತಕ್ಕಂಥದ್ದು, ದಸರಾ ಸಂಭ್ರಮ ಅಂತಕ್ಕಂಥದ್ದು ನಡೀತಾ ಇತ್ತು. ಆದರೆ ಈಗ ಒಂದು ಛಾಯೆ ಇಲ್ಲ, ಅಷ್ಟೇ ಮುಂದಿನ ವರ್ಷಗಳಲ್ಲಿ ಬರುತ್ತೆ. ಆ ದಸರಾ ಕಾಲ ರಾಜ್ಯದ ಎಲ್ಲ ಪತ್ರಿಕೆಗಳು ಅಂದರೆ ವಿಶೇಷ ವರದಿ ನೀಡಿದವು. ಪ್ರತಿಯೊಂದು ರಾಜ್ಯದ ಎಲ್ಲ ಪತ್ರಿಕೆಗಳು ಏನು ಮಾಡಿದಪ್ಪ ಅಂತಂದರೆ ವಿಶೇಷ ವರದಿಯನ್ನು ಮಾಡಿದವು. ಅಂದರೆ ಪ್ರತಿಯೊಂದು ಪೇಪರ್ಗಳನ್ನು ನೋಡಿದ ದಸರಾ ಉತ್ಸವವನ್ನು ವೆರೈಟಿಯಾಗಿ ಡಿಫ್ರೆಂಟಾಗಿ ಅವರವರದೇ ಆದಂಥ ಕೆಲವೊಂದು ಭಾಷೆಗಳ ಒಂದೇ ಭಾಷೆಗಾದ್ರೂ ಏನು ಮಾಡ್ತಾ ಅಲ್ಲಿರ್ತಕ್ಕಂಥ ಕೊಟೇಷನ್ಗಳು ಬೇರೆ ಆಗಿರುತ್ತೆ, ಅಲ್ಲಿ ವರ್ಣನೆಯ ರೀತಿ ಬೇರೆ ಆಗಿರುತ್ತೆ, ಹೌದಲ್ವಾ? ಹಂಗಾಗಿ ಎಲ್ಲರೂ ಕೂಡ ಏನು ಮಾಡಿದ್ರು, ಒಂದು ವಿಶೇಷವಾಗಿ ಅಂದರೆ ಸ್ಪೆಷಲ್ ಆಗಿ ಅಂತ ವರದಿಯನ್ನು ಮಾಡಿದ್ರು. ಯಾಕಂದರೆ ಆಗಿನ ಕಾಲದಲ್ಲಿ ಅಷ್ಟೊಂದು ಜನ ಮೈಸೂರು ಪೇಪರ್ಗಳಲ್ಲಿ ಓದ್ತಿದ್ದಂಥ ಕಾಲಘಟ್ಟ ಇತ್ತು, ಪೇಪರ್ಗಳಲ್ಲಿ ಓದಿ ಅಂತ ಅಂತಂದ್ಬಿಟ್ಟು ಕಳಿಸಿ. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡವಂಥ ಸಂಭವನ ರೂಪದಲ್ಲಿ ಹೋಯಿತು. ಇದಾದ ಒಂದು ಕೆಲವೊಂದು 4 ದಿನಗಳಿಗೆ ಆ ಪತ್ರಕರ್ತರು ಯಾರಿತ್ತು ಅವ್ರಿಗೆಲ್ಲರಿಗೂ ಸರ್ಕಾರದಿಂದ ಒಂದು ದೊಡ್ಡ ಮೊತ್ತ ಅಂತಂದರೆ ಅಮೌಂಟ್ ಅವರೆಲ್ಲ ಖರ್ಚು ವೆಚ್ಚಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಸರ್ಕಾರ ಏನು ಮಾಡ್ತಾ ಮೈಸೂರು ಸಂಸ್ಥಾನದಿಂದ ಹೋಗ್ತಾ ಇತ್ತು. ಆ ಒಂದು ಸಂಭಾವನೆ ರೂಪದಲ್ಲಿ ಇದ್ದ ಸಂಭಾವನೆ ಅಂತಂದರೆ ಗೌರವದಂಡದ ರೂಪದಲ್ಲಿ ಹೋಯ್ತು. ಡಿ ವಿ ಜಿ ತಮಗೆ ಬಂದಿದ್ದ ಹಣದ ಸಲ ಇಂಥ ದಿವಾನಗಳಿಗೆ ಬಂದರು. ಡಿ ವಿ ಜಿ ಅವರು ಏನು ಮಾಡ್ತಾರೆ, ತಮಗೇನು ಕೊಟ್ಟಿದ್ರು ದುಡ್ಡು ಅದೆಲ್ಲ ಅವನ್ನು ತಗೊಂಡೋಗಿ ತಗೊಂಡು ವಾಪಸ್ ದಿವಾನರು ಯಾರಾಗಿದ್ದವರು ಸರ್ ವಿಶ್ವೇಶ್ವರಯ್ಯ ಬರ್ತಾರೆ. ಹಾಗೆ ಹೇಳಿದ್ರೆ ಏನು ಬಂದಿರಿ ಗುಂಡಪ್ಪ ಪುರೇಶ್ವರ ಹೇಳ್ತಾರೆ, ದಿವಾನರಾಗಿದ್ರು ಕೂಡ ಆ ಒಂದು ಸೌಜನ್ಯ ಇದೆಯಲ್ಲ ಅದು ಇಂಪಾರ್ಟೆಂಟ್. ಗುಂಡಪ್ಪ ಏನು ಬಂದಿರಿ, ರೆಸ್ಪೆಕ್ಟ್ ಕೊಡ್ತಾರೆ, ಏನು ಬಂದಿದ್ದು ನೀವು ಏನು ಸಮಾಚಾರ ಹೇಳಿ ಅಂತಂದು, ನನಗೆ ಹಣ ಏನಕ್ಕೆ ಕಳಿಸಿದ್ದಾರೆ ನನಗೆ ಗೊತ್ತಾಗಿಲ್ಲ, ನನಗೆ ಹಣವನ್ನು ಕೊಟ್ಟವ್ರೆ ಅದಕ್ಕೆ ನನಗೆ ಏನಕ್ಕೆ ಹಣ ಅಂತ ಗೊತ್ತಾಗಿಲ್ಲ, ಅದಕ್ಕೆ ನಾನೇ ಬಂದೆ ಕೇಳಿ ವಿಚಾರಿಸೋಣ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ನೀವು ದಸರಾ ಉತ್ಸವವನ್ನು ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ರಿ, ಜೊತೆಗೆ ಅದರಿಂದ ನಮಗೆ ಅತಿ ಹೆಚ್ಚು ಖುಷಿಯಾಗಿದೆ, ಹಾಗಾಗಿ ಏನು ಮಾಡ್ತಾ ಇದ್ದೀನಿ ನಾವು ನಿಮಗೆ ಹಣವನ್ನು ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಹಣ ಯಾಕೆ ಕಳಿಸಬೇಕು ನೋಡಿ, ನಾವು ದುಡ್ಡು ಕೊಟ್ಟರೆ ಸಾಕು ಕೇಳಿ ತಗೊಂಡು ಜಯಮಂಗ ಕೊಡೋಣ ಅಂತ ಕಾಯ್ಕೊ ಕೂತಿರ್ತೀವಿ, ಆದರೆ ಆ ರೀತಿ ಅಲ್ಲ ಕೇಳ್ತಾ ಇದ್ದಾರೆ. ಏನು ಅದಕ್ಕೆ ಯಾಕೆ ಹಣ ಕೊಡಬೇಕು ನೀವು, ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ ಪತ್ರಕರ್ತ ಓಡಾಟ ಇರ್ತಾರೆ, ಖರ್ಚು ಬೇಕು, ಊಟದ ವ್ಯವಸ್ಥೆ ಬೇಕು, ಉಳ್ಕೊಳ್ಳೋ ವ್ಯವಸ್ಥೆ ಬೇಕು, ಪ್ರತಿಯೊಂದು ಇರುತ್ತೆ. ಹಂಗಾಗಿ ಅವರ ಒಂದು ಶ್ರಮಕ್ಕೆ ಒಂದು ಪ್ರತಿಫಲವಾಗಿರುತ್ತೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಹಿಂದಿನಿಂದ ಅಂದರೆ ಹಿಂದಿನ ಪರಂಪರೆಯಿಂದ ಏನಾಗಿದೆ ಇದು ನಡ್ಕೊಂಡು ಬಂದಿದೆ. ಹಂಗಾಗಿ ಏನು ಮಾಡ್ತಾ ಇದ್ದೀವಿ ನಾವು ಕೊಡ್ತಾ ಇದ್ದೀವಿ ಏನನ್ನ ಹಣವನ್ನ ಅಂತ. ಆಗ ಹೇಳ್ತಾರೆ ಅದಕ್ಕೆ ನಾವಾಗಿದ್ರೆ ವೆರಿಗಳು ಹೋದ ಎಷ್ಟು ಕೊಡಲ್ಲ, ಕಡಿಮೆ ಆಗಿದ್ದು ಸ್ವಲ್ಪ ಜಾಸ್ತಿ ಕೊಡ್ಬೇಕಲ್ಲ ಅಂತ ನಾವು ಕೇಳ್ತಿದ್ವಿ. ಆದರೆ ಅವ್ರು ಆ ರೀತಿ ಮಾಡ್ತಾ ಇದ್ರು, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ನಾವು ವರದಿ ಮಾಡ್ತಕ್ಕಂಥದ್ದು ನಮ್ಮ ಪತ್ರಕರ್ತರು ಅಂದರೆ ನಾವೇನು ರಿಪೋರ್ಟ್ ಮಾಡುತ್ತೆ ನಮ್ಮ ಒಂದು ಕರ್ತವ್ಯ. ಅದಕ್ಕೆ ನಮಗೆ ಏನು ಮಾಡುತ್ತೆ, ನಮ್ಮ ಒಂದು ಪ್ರೆಸ್ಸು ಹಣವನ್ನು ಸಂಬಳವನ್ನು ಕೊಡುತ್ತೆ. ಅದಕ್ಕೆ ಖರ್ಚಾದರೆ ಮತ್ತೆ ಕೇವಲ ಕೊಡಬೇಕು, ಅದಕ್ಕೆ ನಾನು ಖರ್ಚಾಯಿತು ಅಂದರೆ ಊಟಕ್ಕೆ ಓಡಾಟಕ್ಕೆ ಬಸ್ಗೆ ಅದಕ್ಕೆ ಇದಕ್ಕೆ ಅಂತ ಏನಾದ್ರು ಇದ್ದರೆ ಅದಕ್ಕೆ ಯಾವ ದುಡ್ಡನ್ನು ಕೊಡಬೇಕು, ಪತ್ರಿಕೆ ಅವ್ರು ಕೊಡಬೇಕು, ಪ್ರೆಸ್ ಅವ್ರು ಇರ್ತಾರಲ್ಲ ಕಣ್ಣಿ ಪ್ರೆಸ್ ಅವರು ಪತ್ರಿಕೆಗಳು ಪ್ರಜಾವಾಣಿಗಳು ಇವರು ಅವ್ರು ಕೊಡಬೇಕು ಹೊರತು ನೀವು ಕೊಡೋದಿಲ್ಲ, ಸರ್ಕಾರವಲ್ಲ ನನಗೆ ಹಣ ಖಂಡಿತ ಬೇಡ ಬೇಡವೇ ಬೇಡ ಎಂದು ಎಂದರು ಡಿ ವಿ ಜಿ. ಹಾಗೆ ಹೇಳ್ತಾರೆ ನನಗೆ ಸರ್ಕಾರ ಕೊಡಬೇಕಲ್ಲ, ಇದು ಕೊಡಬೇಕಾಗಿಲ್ಲ, ನನಗೆ ಕೊಡಬೇಕಾಗಿತ್ತು ಪೇಪರ್ ಅವರು
ಹಂಗಾಗಿ ನನಗೆ ಇದು ಬೇಡ ತಗೊಳ್ಳಿ ನೀವು ಇರ್ತಕ್ಕಂಥ ಯಾರು ತಗೊಂಡು ಕೊಡ್ತಾರೆ ವಿಶ್ವೇಶ್ವರಯ್ಯ ಅವರಿಗೆ ತಗೊಂಡು ಕೊಡ್ತಾರೆ. ಆಗ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿ ಹೇಳಿದರು, ಸರಿ ವಿಶ್ವೇಶ್ವರಯ್ಯ ಅವರ ಕಾರ್ಯದರ್ಶಿ ಅಂದರು, ಅವ್ರ ಕೈ ಕೀಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕೇಳ್ತಾರೆ, ಈ ಮನುಷ್ಯನ ರೀತಿಯೇ ಬೇರೆ, ವ್ಯಕ್ತಿ ಆಗಲ್ಲ ಅವರ ವ್ಯಕ್ತಿತ್ವ ರೀತಿಯೇ ಬೇರೆ ಒಂದು ರೀತಿ ಡಿಫ್ರೆಂಟ್ ಆಗಿರೋದಿರುತ್ತೆ, ಇವರಿಗೆ ನಾವು ಹಣ ಮೊದಲು ಬರುವುದಿಲ್ಲ, ಇವ್ರಿಗೆ ನಾವು ಹಣವನ್ನು ಕೊಡಲಿಕ್ಕೆ ಆಗಲ್ಲ, ಈಸ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಮಣ್ಣು ಅಂತ ಅನ್ಸುತ್ತೆ, ಬೇಡ ಅದನ್ನ ಹಿಂದಕ್ಕೆ ತೆಗೆದುಕೊಂಡು ಬಂದುಬಿಡಿ ಅಂತ ಅದನ್ನೇ ವಾಪಸ್ ಏನು ಮಾಡಿ ನೀವು ಹಿಂದಕ್ಕೆ ಇಸ್ಕೊಳ್ಳಿ, ಬೇಕಾಗಿಲ್ಲ ಅವ್ರು ಜೊತೆಲಿ ಮಾತಾಡೋಕೆ ಆಗ್ತಾ ಇಲ್ಲ, ಸರಿ ಬಿಡಿ ಆಯಿತು ಅದನ್ನು ಇಸ್ಕೊಬಿಡಿ ಅಂತ ಅಂದ್ಬಿಟ್ಟು ಹೇಳಿ. ನೋಡಿ ಎಷ್ಟೊಂದು ಸರಳ ವ್ಯಕ್ತಿತ್ವ ಮತ್ತು ಸೌಜನ್ಯಶೀಲತೆ, ಯಾಕೆಂದರೆ ಬೇರೆಯವರ ದುಡ್ಡನ್ನು ತಗೋಬೇಕು ನುಂಗಬೇಕು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇರುವಂಥ ಕಾಲಘಟ್ಟ, ಆದರೆ ಅವರು ಆ ರೀತಿ ಇರಲಿಲ್ಲ. ಇಲ್ಲ ನನ್ನ ಒಂದು ಪರಿಶ್ರಮಕ್ಕೆ ನನಗೆ ತಕ್ಕಂತಹ ಎಲ್ಲಿಂದ ಸಿಗಬೇಕು ಅಣ್ಣ ಅಲ್ಲಿಂದ ನಮ್ಮಲ್ಲಿ ನಿಮ್ಮಿಂದ ಅಧಿಕವಾಗಿ ನನಗೆ ಬೇಡ ಅಂತ ಹೇಳುವಂತಹ ವ್ಯಕ್ತಿತ್ವ ಆಗಿತ್ತು. ಹೀಗೆ ಮುಂದೆ ಬಂದು ಹೇಳಿದ್ರು ಸಾರ್ಥಕ ಬದುಕನ್ನು ಏನು ಮಾಡಿದ್ರು ಸಾಧಿಸ್ತಿದ್ರು, ಜೀವನವನ್ನು ನಡೆಸ್ತಾ ಇದ್ರು ಅಂತಕ್ಕಂಥದ್ದು ಇವತ್ತಿಗೆ ಇಷ್ಟ.